Nirgul. Kudivinirne yojaneya udghatana samarambha. Agu. Jilaya. Udghatana agu. Shankusthapana samarambha. A karikramadalli bhagiyagi koskarana velayi seyidheve. Igagle Yergul Dam. Kudivinirne yojane. Adu Kolara. Bangarapete. Maluru. Ee mooru pattanagalige. Kudivinirannu odagisatakkanta yojane. Adanna ivattu navellaru kuda sona bahala santoshadinda udghatana madideve. Indu ee bhagada janarige atyanta santoshavanna untu maadatakkanta dina. ಕಾರಣ ಏನಪ್ಪ ಅಂತಂದ್ರೆ ಒಂದು ಕಾಲದಲ್ಲಿ ಕೋಲಾರ ಬಂಗಾರಪೇಟೆಗೆ ಕುಡಿಯ ನೀರಿಗೋಸ್ಕರ ಟ್ಯಾಂಕರ್ಗಳ ಮೂಲಕ ನೀರನ್ನು ಕೊಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು. ಕುಡಿಯ ನೀರು ಸಿಗ್ತಾ ಇರಲಿ, ಅದಕ್ಕೋಸ್ಕರ ಈ ಪಟ್ಟಣಗಳಿಗೆ ಟ್ಯಾಂಕರ್ ಮೂಲಕ ನೀರನ್ನು ಸಪ್ಲೈ ಮಾಡಿ ಕುಡಿಯುವ ನೀರನ್ನು ಕೊಡ್ತಾ ಇತ್ತು. ಅದಕ್ಕೆ ಯೋಚನೆ ಮಾಡಿ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಯರಗೋಳ್ ಗ್ರಾಮದ ಹತ್ರ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ನೀರನ್ನು ಶೇಖರಣೆ ಮಾಡಿ ಈ ಮೂರು ಪಟ್ಟಣಗಳಿಗೆ ಕೋಲಾರ ಬಂಗಾರಪೇಟೆ ಮತ್ತು ಮಾಲೂರು ಈ ಮೂರು ಪಟ್ಟಣಗಳಿಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂತ ಯೋಜನೆ ಇದೆ. ಇದು ಇವತ್ತು ಕಾರ್ಯಗತ ಆಗ್ತಾ ಇದೆ. ನಾವು ಶ್ರೀನಿವಾಸ್ ಗೌಡರನ್ನು ಕೂಡ ಜ್ಞಾಪಕ ಮಾಡ್ಕೋಬೇಕಾಗ್ತದೆ. ಅವರ ಪ್ರಯತ್ನವೂ ಕೂಡ ಇದೆ. ಆಮೇಲೆ ಟೀಚರ್ ಚಂದ್ರಪ್ಪ, ಟೀಚರ್ ಚಂದ್ರಪ್ಪ, ಆಮೇಲೆ ನಾರಾಯಣ ಸ್ವಾಮಿ. ಇದು 2006ರಲ್ಲೇ ಪ್ರಾರಂಭ ಆದ್ರೂ ಕೂಡ, ಚಾಲನೆ ಸಿಕ್ಕಿದ್ರು ಕೂಡ, ಆದ್ರೆ ಕಾರ್ಯಗತ ಆಗ್ಲಿಲ್ಲ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ನಾರಾಯಣ ಸ್ವಾಮಿ ಅವರು ಬಂಗಾರಪೇಟೆ ಶಾಸಕರಾದ್ಮೇಲೆ ಇದಕ್ಕೆ ಚಾಲನೆ ಕೊಡ್ಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಚಾಲನೆಯನ್ನ ಮಾಡುದು. ಹಾಗಾಗಿ ಇವತ್ತು ಕಾರ್ಯಗತ ಆಗ್ತಾ ಇದೆ, ಚಾಲನೆ ಸಿಗ್ತಾ ಇದೆ. ಸುಮಾರು 38.1 ಗಜ ಆಳವಾಗಿ ನೀರು ನಿಲ್ತದೆ ಇದರಲ್ಲಿ. 38.1 ಗಜ ನೀರು ನಿಲ್ತದೆ. ಬಹುಶಃ ಈ ಮೂರು ಪಟ್ಟಣಗಳಿಗೆ ನೀರು ಸಾಕಾಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಕೆಜಿಎಫ್ನ ಶಾಸಕಿ ಶ್ರೀಮತಿ ರೂಪ ಅವರು ಕೂಡ ಮುಂದಿನ ದಿನಗಳಲ್ಲಿ ಕೆಜಿಎಫ್ ಕೂಡ ಇಲ್ಲಿನ ನೀರು ಕೊಡಬೇಕು ಅಂತಕ್ಕಂಥ ಮಾತುಗಳಿದೆ. ಸ್ವಲ್ಪ ಇರಪ್ಪ, ಅದು ನೀರು ಸಿಗುತ್ತೋ ಇರೋ ಅಂತಕ್ಕಂಥದ್ದನ್ನು ನೋಡ್ಕೊಂಡು
ಮುಖ್ಯ ಇಂಜಿನಿಯರ್ ಜೊತೆಯಲ್ಲಿ ಚರ್ಚೆ ಮಾಡಿ, ನೀರು ಸಿಕ್ಕಿದ್ರೆ ಎಷ್ಟೇ ಖರ್ಚಾಗಲಿ ನೂರಕ್ಕೆ ನೂರು ನೀರು ಕೊಡುತ್ತೇವೆ. ಅದನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ರ ಜೊತೆಗೆ ನಾರಾಯಣ ಸ್ವಾಮಿಯವರು ಒಂದು ಬೃಹತ್ ಮೊತ್ತದ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳಿಗೆ ಇವತ್ತು ನನ್ನನ್ನ ಕರೆಸಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿಸಿದ್ದಾರೆ. ಹೊಸ ಒಂದು ಕ್ಷೇತ್ರದಲ್ಲಿ 2263 ಕೋಟಿ ಜಿಲ್ಲೆಗೆ 2223 ಕೋಟಿ ಇಡೀ ಜಿಲ್ಲೆಯಲ್ಲಿ ರಾಮಲಿಂಗಡಿಯವರು ಈಗ ಬಂದ್ರ ರಾಮಲಿಂಗಡಿಯವರಿಗೆ ಸ್ವಾಗತ. ತಮ್ಮ ಸಾರಿಗೆ ಸಚಿವರು ಅವರು ಲೇಟ್ ಆಗಿ ಬಂದಿದ್ದಾರೆ, ನಾವೆಲ್ಲ ಹೆಲಿಕಾಪ್ಟರ್ ಬಂದ್ಬಿಟ್ಟು ಅವ್ರು ಕಾರ್ನಲ್ಲಿ ಬಂದಿದ್ದಾರಪ್ಪ. 2223 ಕೋಟಿ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ನಮ್ಮ ವಿರೋಧಿಗಳು ಟೀಕೆ ಮಾಡ್ತಾರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳೇ ನಡೆಯಲ್ಲ, 7 ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟ ಮೇಲೆ ಅಭಿವೃದ್ಧಿ ಕೆಲಸಗಳೆಲ್ಲ ಸ್ಥಗಿತ ಆಗಿದ್ದಾವೆ. ಇವತ್ತು ಆ ವಿರೋಧಿಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ದಯಮಾಡಿ ಕಣ್ ತೆರೀರಿ, ಕಣ್ ತೆರೀರಿ ನೋಡಿ. ಕಡುಚಿಕೊಂಡು ಮಾತಾಡಕ್ಕೆ ಹೋಗ್ಬೇಡಿ, ರಾಜಕೀಯ ಕಾರಣಕ್ಕೋಸ್ಕರ ಮಾತನಾಡಬೇಡಿ. ಇವತ್ತು 2263 ಕೋಟಿ ಇದು ಸಣ್ಣ ಹಣನ, ಸಣ್ಣ ಅನುದಾನನ. ನಾನು ಕೇಳ್ತೀನಿ, ಈ ಜಿಲ್ಲೆಗೆ ಮತ್ತು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ, ಇಲ್ಲಿದ್ದಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹಾಸನ ಜಿಲ್ಲೆ, ಈ ಜಿಲ್ಲೆಗಳಿಗೆಲ್ಲ ಎತ್ತಿನ ಹೊಳೆ ಮಾಡಿಕೊಟ್ಟರು ಯಾರು? ಯಾರು ಮಾಡಿಕೊಟ್ರು? ವಿರೋಧ ಮಾಡೋರು ಮಾಡಿಕೊಟ್ರ? ಯಾರು ವಿರೋಧ ಮಾಡ್ತಾರಲ್ಲ ಇವತ್ತು ಅವ್ರು ಮಾಡಿಕೊಟ್ರ? ಕೆಲವರು ಹೇಳ್ತಾ ಇದ್ರು, ಎತ್ತಿನೊಳೆ ಪ್ರಾಜೆಕ್ಟ್ ಜಾರಿನೇ ಆಗಲ್ಲ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಇವತ್ತು ಉತ್ತರ ಸಿಕ್ಕಿದೆ. ಕಳೆದ ವರ್ಷ ತ್ವರಿತವಾಗಿ ಜಾರಿ ಮಾಡಿದ್ರೆ ಇಷ್ಟೊತ್ತಿಗೆ ಎತ್ತಿನೊಳೆಯಲ್ಲಿ ಕುಡಿಯ ನೀರಿನ ಯೋಜನೆ, ಅದು ಎಲ್ಲ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು, ಮಧುಗಿರಿ, ತುಮಕೂರು ಜಿಲ್ಲೆ ಇವೆಲ್ಲಕ್ಕೂ ಕೂಡ ಕುಡಿಯ ನೀರು ಆಯ್ತಾ ಇತ್ತು. ನಾನು ಇವತ್ತು ಹೇಳ್ತೇನೆ, ನಮ್ಮ ಅವಧಿಯಲ್ಲಿ ಎತ್ತಿನ ಪ್ರಾಜೆಕ್ಟ್ಗಳನ್ನ ಸಂಪೂರ್ಣ ಮುಗಿಸಿ ಈ ಭಾಗದ ಎಲ್ಲ ಜನರಿಗೆ ಕೋಲಾರ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಬೆಂಗಳೂರು ಜಿಲ್ಲೆಗೆ, ಹಾಸನ ಜಿಲ್ಲೆ, ಸುಲಿಗೇಗೌಡ ಕಾನ್ಫರೆನ್ಸ್, ಅರಸೀಕೆರೆ, ಅವೆಲ್ಲರಿಗೂ ಕೂಡ ಕುಡಿಯ ನೀರನ್ನ ಕೊಟ್ಟೇ ಕೊಡ್ತೀವಿ. ನಮಗೆ ಟೀಕೆ ಮಾಡ್ತಕ್ಕಂಥವರಿಗೆ ಹೊಟ್ಟೆ ಉರಿ ಬಳಸ್ತಕ್ಕಂಥ
ನಾವು ಮಾಡ್ತೀವಿ. ಸಿಸಿಬಿಯಲ್ಲಿ ಮಾಡಿಕೊಟ್ಟವರು ಯಾರು? ಯಾರೇ ಮಾಡಿಕೊಟ್ರು ಕೆಸಿಬಿಯಲ್ಲಿ? ಇವತ್ತು ಕೋಲಾರ ಜಿಲ್ಲೆ ಹಸಿರಾಗಿದ್ರೆ ಕೆರೆಗಳು ತುಂಬಿರೋದ್ರಿಂದ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕಾಗ್ತದೆ. ಎಚ್ಎಂಎಲ್ಲಿ ಮಾಡಿಕೊಟ್ಟವರು ಯಾರು? ಎಚ್ಎಂಎಲ್ಲಿ ಮಾಡಿಕೊಟ್ಟವರು ಯಾರು? ಪುಷ್ಪಾವತಿ ಕುಡಿಯುವ ನೀರಿನ ಆಮೇಲೆ ಕೆರೆಗಳು ತುಂಬಿಸತಕ್ಕಂಥ ಕಾರ್ಯಕ್ರಮ ಘೋಷಣೆ ಮಾಡಿದವರು ಯಾರು? ಕೇಂದ್ರ ಸರ್ಕಾರದವ್ರು ಮಾಡಿದ್ರ ಅಥವಾ ಬೇರೆ ಪಕ್ಷದವ್ರು ಮಾಡಿದ್ರ? ಇದನ್ನೆಲ್ಲ ಮಾಡಿದ್ದು ನಮ್ಮ ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿರುವಾಗ ಅಂತಕ್ಕಂಥದ್ದನ್ನು ಈ ಜಿಲ್ಲೆಯ ಜನ ಮನವಿ ಮಾಡಿದ್ರು ಅಂತಕ್ಕಂಥ ಮಾತುಗಳಲ್ಲಿ ಈ ರೀತಿ ಬಯಸ್ತಾ ಇದೆ. ರಮೇಶ್ ಕುಮಾರ್, ನಾರಾಯಣ ಸ್ವಾಮಿ, ನಂಜೇಗೌಡ, ಕೆ ಎಸ್ ಮುನಿಯಪ್ಪ, ಕೃಷ್ಣ ಬೈರೇಗೌಡ ಒಟ್ಟವರ ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಕೆಸಿಬಿಯಲ್ಲಿ ಆಗಲೇ ಎಚ್ಎಂಎಲ್ಲಿ ಆಗಲೇ ಕೆರೆಗಳನ್ನು ತುಂಬಿಸಬೇಕಾಗ್ತದೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕೋಲಾರ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂತಹ ಜಿಲ್ಲೆ. ಚಿತ್ರದುರ್ಗ ಬಹಳ ಬರಗಾಡು ಇರ್ತಕ್ಕಂಥ ಜಿಲ್ಲೆ. ಇವತ್ತು ಇಡೀ ದೇಶದಲ್ಲಿ ರಾಜಸ್ಥಾನವನ್ನು ಬಿಟ್ಟರೆ ಹೆಚ್ಚು ಬರಡು ಪ್ರದೇಶ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳುದು. ಹೆಚ್ಚು ಬರಡು ಪ್ರದೇಶ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅದರಿಂದ ಎಚ್ಎಂಎಲ್ಲಿ ಮಾಡುವವರು ಕೆಸಿಬಿಯಲ್ಲಿ ಮಾಡುವವರು ಪುಷ್ಪಾವತಿಯಲ್ಲಿ ಮಾಡುವವರು ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ನಾವು ಮಾಡಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದವರು ಈ ಮಾನೀಯರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೇಳಿದ್ರೆ ಅದು ಪಿ ಜಿ ಬೆಳಗ್ಗೆ ಇದ್ರೆ ಎಷ್ಟೇ ಖರ್ಚಾಗಲಿ ಇವತ್ತು ಎತ್ತಿನ ಒಳಗೆ 23,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ಕೆಸಿಬಿಯಲ್ಲಿಗೆ 1,800 ಕೋಟಿ ಖರ್ಚಾಗ್ತದೆ. ಎಚ್ಎಂಎಲ್ಗೆ ಸುಮಾರು 800 ಕೋಟಿ ರೂಪಾಯಿ ಖರ್ಚಾಗ್ತದೆ. ಇದನ್ನೆಲ್ಲ ಮಾಡಿದವರು ಯಾರ್ರಿ? ಇದೆಲ್ಲ ಅಭಿವೃದ್ಧಿಯಲ್ವ? ಇವತ್ತು ಕೋಲಾರದಲ್ಲಿ ತರಕಾರಿ ಬೆಳೀತಾ ಇದ್ರೆ, ಹಣ್ಣುಗಳನ್ನು ಬೆಳೀತಾ ಇದ್ರೆ, ಹಂದಿಗಳನ್ನು ಬೆಳೀತಾ ಇದ್ರೆ, ರೇಷ್ಮೆ ಬೆಳೀತಾ ಇದ್ರೆ, ಹಾಲು ಉತ್ಪಾದನೆ ಆಗ್ತಾ ಇದ್ರೆ, ಇದಕ್ಕೆಲ್ಲ ಕೆರೆಗಳು ತುಂಬಿರೋದ್ರಿಂದ ನಾವು ಒಂದ್ಸಾರಿ ಬಂದಿದ್ದೆ 2003 ಆಗ ಬಹಳ ಜನ ಹೇಳಿದ್ರು, ನನ್ನನ್ನು ಭೇಟಿ ಮಾಡಿ ಬಹಳ ಜನ ಹೇಳಿದ್ರು, 1,200 ಅಡಿ, 1,300 ಅಡಿ, 1,600 ಅಡಿ ತೋರು ಕೂಡ ನೀರು ಬರಲ್ಲ, ಬಂದರೂ ಕೂಡ 1 ಇಂಚು 1/2 ಇಂಚು ನೀರು ಬರುತ್ತದೆ. ಒಂದು ವಾರಕ್ಕೆ ಮತ್ತೆ ಹೊಟ್ಟೋಗ್ಬಿಡ್ತದೆ, ಬರಲ ಆಗುತ್ತದೆ. ಆ ಕಾರಣದಿಂದ ನಮಗೆ ಕೆರೆಗಳನ್ನು ತುಂಬಿಸತಕ್ಕಂಥದ್ದಾಗಬೇಕು. ಅಂತ ಜನ ಮೇಲೆ ಬರಬೇಕು, ಬೋರ್ವೆಲ್ಗಳು ನೀರು ಸಿಗಬೇಕು ಅಂತಕ್ಕಂಥ ಮಾತುಗಳನ್ನು ಒತ್ತಾಯವನ್ನು ಮಾಡಿದರು. ನಾನು ಅವತ್ತೇ ತೀರ್ಮಾನ ಮಾಡಿದೆ, ಯಾಕಂತಂದ್ರೆ ಇಲ್ಲಿ ಯಾವುದೇ ಪ್ರಮುಖವಾದಂತಹ ನದಿ ಇರ್ತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ. ಆದ್ರಿಂದ ಕೆರೆಗಳನ್ನು ತುಂಬಿಸತಕ್ಕಂಥದ್ದು ಅತ್ಯಂತ ಅವಶ್ಯ. ಕುಡಿಯುವ ನೀರಿಗೆ ಸಮಸ್ಯೆ ಇದೆ, ಕುಡಿಯುವ ನೀರನ್ನು ಪಡೆದುಕೊಳ್ಳುವುದು ಅತ್ಯಂತ ಅಗತ್ಯ ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಎತ್ತಿನೋಳಿ ಪ್ರಾಜೆಕ್ಟ್ ಅನ್ನ ಅವತ್ತು 13,000 ಕೋಟಿ, ಇವತ್ತು 23,000 ಕೋಟಿ, ಅವತ್ತು 13,000 ಕೋಟಿ, ಇವತ್ತು 23,000 ಕೋಟಿ. ಇವೆಲ್ಲ ಯೋಜನೆಗಳನ್ನ ನಮ್ಮ ಅವಧಿ ಮುಗಿದವರಲ್ಲಿ ಸಂಪೂರ್ಣವಾಗಿ ಮುಗಿಸಿ 2ನೇ ಹಂತದಲ್ಲಿ ಪ್ರಾರಂಭ ಮಾಡಿದೀವಿ. ಕೆಸಿಬಿಯಲ್ಲಿ 460 ಕೋಟಿ
460 ಕೋಟಿ ಹೇಳ್ತಾ ಇದ್ರು ಕುಮಾರಸ್ವಾಮಿ ಹೇಳ್ತಾ ಇದ್ರು. ಕೆಜಿಎಲ್ಲಿ ಮಾಡಬೇಡಿ, ವಿಷ ಜನರಿಗೆ ವಿಷ ಕೊಡ್ತಾರೆ, ಕೆಜಿಎಲ್ಲಿ ಮಾಡಬೇಡಿ, ಜನಗಳಿಗೆ ಕುಡಿಯಲಿ, ದನಕರುಗಳಿಗೆ ಕುಡಿಯಲಿ ವಿಷ ಹಾಕ್ತಾರೆ. ಇವತ್ತು ಕೆಜಿಎಲ್ಲಿ ಜನಗಳು ತುಂಬಿದೆಯಲ್ಲ, ದನಕರುಗಳು ಯಾರಾದ್ರೂ ಸತ್ತಿದಾರ? ವಿಷ ಇದೆಯಾ? ನಿಮ್ಗೆ ಬೇಕಾದ್ರು ಅಂತ ಕುಮಾರಸ್ವಾಮಿ ಏನು ಉತ್ತರ ಕೊಡಿ ಸರಿಯಾಗಿ? ಜನ ಕೊಡಬೇಕು, ನೀವು ಕೊಡೋದಲ್ಲ, ಜನ ಕೊಡಬೇಕು, ಜನ ಕೊಡಬೇಕು. ನಾವು ನೀರನ್ನು ಟೆಸ್ಟ್ ಮಾಡಿಸಿದ್ದೀವಿ, ಹಾನಿಕಾರಿಕವಾದ ಪದಾರ್ಥ ಯಾವುದೂ ಇಲ್ಲ. ವಿಶ್ವಸಂಸ್ಥೆಯವರು ಬಂದಿದ್ದಾರೆ ಇಲ್ಲಿ, ಇಸ್ರೇಲ್ ಯಾಕಂದ್ರೆ ಹೇಳ್ತೀರಿ, ವಿಶ್ವಸಂಸ್ಥೆಯವರು ಬಂದಿದ್ರು, ಅವರು ನಮಗೆ ಸಭಾಗಿರಿಯನ್ನು ಕೊಟ್ಟಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಕನ್ಸಲ್ಟೇಷನ್ ಕಮಿಟಿ ಬಂದಿತ್ತು ಕೇಂದ್ರದಿಂದ, ಇಟ್ಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಅಂತ ಹೇಳಿದರೆ, ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಹಂಚಬೇಕು ಅಂತ ಹೇಳಿದ್ದಾರೆ. ಆಸ್ತಿ ಆಸ್ತಿ ಅವ್ರನ್ನ ಕೇಳಿ ತಿಳ್ಕೋಬೇಕಲ್ಲ, ರಾಜಕೀಯಕ್ಕೋಸ್ಕರ ಟೀಕೆ ಮಾಡಬಾರದು. ಜನರು ಮುಖ್ಯ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ಮಾಲೀಕರು. ನಿಮ್ಮ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಜನರ ಸಮಸ್ಯೆಗಳಿಗೆ ವಿರುದ್ಧವಾದಂತ ಯಾವ ಕೆಲಸವನ್ನು ಕೂಡ ಮಾಡಬಾರದು, ಜನರನ್ನು ದಾರಿದ್ರ ಕೆಲಸವನ್ನು ಮಾಡಬಾರದು. ಇವತ್ತು ಇಡೀ ಕೋಲಾರ ಜಿಲ್ಲೆ ಹಸಿರು ಕಾಣ್ತಾ ಇದ್ರೆ, ಬಹುಶಃ ಎರಡನೇ ಹಂತದ ಕೆಸಿ ವ್ಯಾಲಿ ಆದ್ಮೇಲೆ ಚೆನ್ನ ವ್ಯಾಲಿ ಆದ್ಮೇಲೆ ಸಂಪೂರ್ಣ ಕೋಲಾರ ಮಲೆನಾಡು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಇದಕ್ಕೆ ಈ ಭಾಗದ ಎಲ್ಲ ಶಾಸಕರು ಕೂಡ ಜನಪ್ರತಿನಿಧಿಗಳು ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ ರಮೇಶ್ ಕುಮಾರ್ ಬರಬೇಕಾಗಿತ್ತು, ಬಹಳ ಉತ್ತರ ಆಗ್ತಾ ಇದ್ದೀವಿ. ಅವರು ಹುಬ್ಬಳ್ಳಿಗೆ ಹೋಗಿದ್ದಾರೆ, ಅವರು ಬರಬೇಕಾಗಿತ್ತು, ಅವರು ಬಂದಿದ್ದು ಚೆನ್ನಾಗಿರ್ತಿತ್ತು. ಶ್ರೀನಿವಾಸರು ಬರಬೇಕಾಗಿತ್ತು. ಅಲ್ಲಿ ನಾವೆಲ್ಲರಿಗೂ ಕೂಡ ನಾರಾಯಣ ಸ್ವಾಮಿ ಅವರಿಗೆ, ನಂಜೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಮುನಿಯಪ್ಪನವರಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ಅಲ್ಲ ಕುಮಾರಸ್ವಾಮಿ ಇಲ್ಲ, ಕುಮಾರಸ್ವಾಮಿ ಏನು ಮಾಡಿದರು? ಕುಮಾರಸ್ವಾಮಿ ಇವತ್ತ ಮಾಡಿದ್ದರು, ಈಗ ಮಾಡ್ತಾರೆ ಗೊತ್ತಿಲ್ಲ. ಐ ಡೋಂಟ್ ನೋ ವೈ ಈ ಸಪೋರ್ಟಿಂಗ್ ಯಾಕೆ ಅಂತ ಗೊತ್ತಿಲ್ಲ. ಸೊ ಇದರಿಂದ ಎಲ್ಲ ಜನಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಈ ಸಾರಿ ಬಜೆಟ್ನಲ್ಲಿ ಕೆಜಿಎಫ್ ನಲ್ಲಿ ಇರ್ತಕ್ಕಂಥ 960 ಇಂಡಸ್ಟ್ರಿಯಲ್ ಏರಿಯಾ ಅದನ್ನು ವಾಪಸ್ ತಗೊಂಡಿದ್ದೀವಿ. ಬಿಎಂಎಲ್ ವಾಪಸ್ ತಗೊಂಡಿದ್ದೀವಿ. ಅಲ್ಲಿ ನ್ಯೂ ಟೌನ್ಶಿಪ್ ಮಾಡ್ತೇವೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರೆ ನ್ಯೂ ಟೌನ್ಶಿಪ್ ಅನ್ನು ಮಾಡ್ತೇವೆ. ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡ್ತೇವೆ. ಆಮೇಲೆ ನಾನು ಇವತ್ತು ನಿನ್ನೆ ಮುಂದೆ ನಾನು ಅಧಿಕಾರಕ್ಕೆ ಬಂದ್ಮೇಲೆ ನಜೇಗೌಡ ನಿಮ್ಮ ಕೋಲಿಯಲ್ಲಿ ಬೈಫರ್ಕೇಟ್ ಮಾಡಿಬಿಟ್ಟಿದ್ರು, ಕೋಲಾರ ಚಿಕ್ಕಬಳ್ಳಾಪುರ ಅಂತ ಎರಡು ವಯೋಗಳನ್ನ. ಅದಕ್ಕೆ ನಾನು ತೀರ್ಮಾನ ಮಾಡಿದೆ, ಎರಡೂ ಸೇರಿಸಿ ಹಿಂದೆ ಇದ್ರ ರೀತಿಯಲ್ಲೇ ಕೋಲ
ಅಲಬಾಮ ಪೆನ್ಸಿಲ್ವೇನಿಯಾ ಇರ್ಬೋದು ಅಂತ ಹೇಳಿ ತೀರ್ಮಾನ ಮಾಡಿ ಆದೇಶ ಮಾಡ್ತಾರೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ತಯಾರಿಕೆ ಆಮೇಲೆ 200 ಕೋಟಿ ಪೌಡರ್ ಕೋಲಾರ ಡೈರಿ ಮಾಡ್ತಕ್ಕಂಥದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೀವಿ, ನಿನ್ನೆ ಮಂಜೂರಾತಿ ಕೊಟ್ಟಿದ್ದೀವಿ. ಅವರು ಸೋಲಾರ್ ಎನರ್ಜಿಯನ್ನು ತಯಾರು ಮಾಡಲಿಕ್ಕೆ ಪರವಾನಗಿಯಿಂದ ಕೊಟ್ಟಿದ್ದೇವೆ. ಹಿಂದೆ ಕೆಎಂಎಫ್ನಿಂದ ಮಾಡ್ತೀವಿ ಅಂತ ಇದ್ರು, ಕೊಡದೇ ಇದ್ರು. ನಾನು ಹೇಳಿ ಕೋಲಾರ ಮಿಲ್ಕ್ ಯೂನಿಯನ್ಗೆ ಕೋಲಾರ ಡೈರಿಗೆ 50 ಎಕರೆ ಜಾಗದಲ್ಲಿ 50 ಎಕರೆ ಜಾಗದಲ್ಲಿ ಇವ್ರ ಕಾನ್ಸ್ಟಿಟ್ಯೂನ್ಸಿ ನಮ್ಮ ನಾರಾಯಣಸ್ವಾಮಿ ಕಾನ್ಸ್ಟಿಟ್ಯೂನ್ಸಿ 50 ಎಕರೆ ಎರಡು ಪ್ರತಿ ತಿಂಗಳು 2 ಕೋಟಿ ಕರೆಂಟ್ ಅನ್ನ ಕಟ್ತಾ ಇದ್ರು. ಅದನ್ನ ಪ್ರತಿಸ್ತಿಗೋಸ್ಕರ ಅವರೇ ಸ್ವಂತ ವಿದ್ಯುತ್ ಅನ್ನ ತಯಾರು ಮಾಡ್ಕೊಳ್ಳಿಕ್ಕೆ, ಸೋಲಾರ್ ವಿದ್ಯುತ್ ಅನ್ನ ತಯಾರು ಮಾಡಲಿಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಇನ್ನು ಮುಂದೆ ಕೋಲಾರ ಮಿಲ್ಕ್ ಯೂನಿಯನ್ನು ನಂಜೇಗೌಡರ ನೇತೃತ್ವದಲ್ಲಿ ವಯಬಲ್ ಆಗಿ ಕೆಲಸ ಮಾಡುತ್ತದೆ, ರೈತರಿಗೆ ಅನುಕೂಲ ಆಗ್ತದೆ. ಬೆಂಗಳೂರು ಬಿಟ್ಟರೆ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಕೋಲಾರ ಜಿಲ್ಲೆ. ರೈತರಿಗೆ ಅನುಕೂಲ ಆಗಬೇಕು. ಆ ರೈತರಿಗೆ ಅನುಕೂಲ ಆಗಲಿ ಅಂತ ಕಾರಣಕ್ಕೋಸ್ಕರವಾಗಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಆದ್ರಿಂದ ಇವತ್ತು ನಾರಾಯಣಸ್ವಾಮಿ ಅವರು ಬಹಳ ವ್ಯವಸ್ಥಿತವಾಗಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ, ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ನೀವೆಲ್ಲರೂ ಕೂಡ ಈ ಭಾಗದ ನಾರಾಯಣಸ್ವಾಮಿ ಅವರಿಗೆ, ನಂಜೇಗೌಡರಿಗೆ, ಕೊತ್ತೂರು ಮಂಜುನಾಥ್ ಎಲ್ಲ ಕೊತ್ತೂರು ಮಂಜುನಾಥ್ ಅವರಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ ಋಣಿಯಾಗಿ ಇರಬೇಕು, ನಮ್ಮ ಸರ್ಕಾರಕ್ಕೆ ಋಣಿಯಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಇಷ್ಟೆಲ್ಲ ಬರಗಾಲ ಇದ್ರು ಕೂಡ 2,263 ಕೋಟಿ ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಬರಗಾಲ ಇದೆ ನಿಜ. ನಾವು 236 ತಾಲೂಕುಗಳಲ್ಲಿ 216 ತಾಲೂಕುಗಳನ್ನ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದ್ದೀವಿ. ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದ್ದೀವಿ. ಇದರಲ್ಲಿ ಕೆಎಚ್ ಮುನಿಯಪ್ಪರು ಕೂಡ ಅವರು ಸಚಿವರಾಗಿದ್ದಾಗ ಪೈಪ್ ಲೈನ್ಗೆ 80 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಕೊಂಡಿದ್ದಾರೆ. ಅವರಿಗೆ ಮುನಿಯಪ್ಪರ ಎಷ್ಟು ಯುಪಿಎ ಗೌರ್ಮೆಂಟ್ ಇದ್ದಾಗ 80 ಕೋಟಿ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಈ ಪ್ರಾಜೆಕ್ಟ್ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು. ಇವತ್ತು ಪರಿಣಾಮ ಬಂದಿದೆ 216 ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದ್ದೀವಿ. 17,900 ಕೋಟಿ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ದೀವಿ. ಅದರಿಂದ ಕೇಳಿದ್ರೆ ಇನ್ನು ದುಡ್ಡು ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಕೂತಿಲ್ಲ. 900 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಸುಮಾರು 750 ಕೋಟಿ ಎಲ್ಲ ಜಿಲ್ಲಾಧಿಕಾರಿಗಳ ಪಿಎಫ್ ಅಂತ ಎಲ್ಲ ಜಿಲ್ಲಾಧಿಕಾರಿಗಳು ನಾನು ಸೂಚನೆ ಕೊಟ್ಟಿದ್ದೀನಿ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು, ದನಕರುಗಳಿಗೆ ಮೇವು ತೊಂದರೆ ಆಗಬಾರ್ದು, ಜನರು ಬುಡೆ ಹೋಗಬಾರ್ದು, ಉದ್ಯೋಗ ಸಿಗಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಬಹಳ ಜನ ಹೇಳ್ತಾರೆ, ಟೀಕೆ ಮಾಡ್ತಾರೆ, ಬರ ಪರಿಹಾರ ಕೆಲಸಗಳು ನಡೀತಾ ಇಲ್ಲ. ನಾನು ಹೇಳ್ತೀನಿ, ಯಾಕೆ ಬರ ಪರಿಹಾರ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ದುಡ್ಡು ಬಿಡಿ ಮಾಡಿಸಿ. ಅದೇನು ಮಾಡಲ್ಲ, ಅದು ಕೊಡದೇ ಒಂದು ಪರವಾಗಿಲ್ಲ. ನಾವು ಅದರಂತೆ ಸುಮ್ಮನೆ ಕೂತಿಲ್ಲ.
ನಾವು ಕುಡಿಯುವಿಗೆ ಮೇವಿಗೆ ಉದ್ಯೋಗಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇಡೀ ರಾಜ್ಯದಲ್ಲಿ ಯಾವ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರಿಗೆ ತೊಂದರೆಯಾದ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಸಿಇಒಗಳು ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಕೆಇಬಿ 7 ಗಂಟೆ ವಿದ್ಯುತ್ ಕೊಡಬೇಕು ಅಂತ ಹೇಳಿದ್ವಿ. 7 ಅವರ್ಸ್ ಪಂಪ್ಸೆಟ್ಗಳಿಗೆ 7 ಗಂಟೆಗಳ ಕಾಲ ವಿದ್ಯುತ್ತನ್ನು ಕೊಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ವಿ. ಪಂಪ್ಸೆಟ್ಗಳಿಗೆ 7 ಗಂಟೆ, ಕೈಗಾರಿಕೆಗಳಿಗೆ ಕುಡಿಯುವ ನೀರಿಗೆ ಇಲ್ಲ, ನಿಧಿ ಇಲ್ಲ. ಇದನ್ನ ಸ್ಪಷ್ಟವಾಗಿ ಎನರ್ಜಿ ಡಿಪಾರ್ಟ್ಮೆಂಟ್ಗೆ ಕೆಇಬಿಯವರಿಗೆ ಹೇಳಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಅದರಿಂದ ಇಷ್ಟು ಮಾತುಗಳನ್ನ ಹೇಳಿ ಈ ಎಲ್ಲರೂ ಈಗ ಆಮೇಲೆ ಈ ಎರಗೋಲು ಡ್ಯಾಮ್ ಇದೆಯಲ್ಲ, ಇದನ್ನ ಒಂದು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡೋಣ. ಜನ ಬರಬೇಕು ಇಲ್ಲಿ, ಈ ಕೆರೆ ನೋಡಬೇಕು. ಅದಕ್ಕೋಸ್ಕರ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಎರಗೋಲು ಡ್ಯಾಮ್ ಇದನ್ನ ಅತ್ಯಂತ ಸಂತೋಷದಿಂದ ಈ ಕುಡಿಯುವ ಯೋಜನೆಯನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.